ನಮಸ್ಕಾರ ಫ್ರೆಂಡ್ಸ್, ಎಲ್ಲಾರ್ಗು ಹೆಂಗಿದ್ದೀರಿ? ಆರಾಮದಿರೇಣ? ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಬರ್ರಿ, ಇವತ್ತಿನ ಡೇ ವ್ಲಾಗ್ ಶುರು ಮಾಡೋಣ. ನಮ್ಮ ಮಮ್ಮಿನ ಫಸ್ಟ್ ಫ್ಲೈಟ್ ಜರ್ನಿ ಮಾಡಿಸಿದ್ದ ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ನಿ. ಅದು ಒಂದು ಮಗಳಂತ ನನಗಾಗಿ ಒಂದು ಖುಷಿ ಮತ್ತು ಪ್ರೌಡ್ ಮೂಮೆಂಟ್. ಆ ಖುಷಿನ ನೋಡಿ ನೀವು ಭಾಳಷ್ಟು ಜನ ಎಲ್ಲರೂ ಖುಷಿ ಪಟ್ರಿ. ಇವನ್ ಎಷ್ಟೋ ಜನ ನಮ್ಮ ಮಮ್ಮಿಗೂ ನಾವು ಹಿಂಗೆ ಕರ್ಕೊಂಡು ಹೋಗಬೇಕು ಅಂತ ಆಸೆ ಐತಿ ಅಂತಲೂ ಕಮೆಂಟ್ಸ್ ಮಾಡಿದ್ರಿ. ನಿಮ್ಮ ಆಸೆನೂ ಜಲ್ದಿನ ಕಂಪ್ಲೀಟ್ ಆಗಲಿ ಅಂತ ವಿಶ್ ಮಾಡ್ತೀನಿ. ಆದ್ರೆ ಸ್ವಲ್ಪ ಜನ ಹಿಂಗಿರ್ತಾರಲ್ಲಪ್ಪ, ಅವ್ರಿಗೇನು ಅನ್ನೋದು ನನಗನ ತಿಳಿಯಂಗಿಲ್ಲ. ಅವ್ರ ಕಮೆಂಟ್ಸ್ ಓದಿ ಒಮ್ಮೊಮ್ಮೆ ಅಂತೂ ನಂಗೆ ಕೆಟ್ಟ ನಗು ಬಂದುಬಿಡ್ತೈತಿ. ಇಂಥ ಥಿಂಕಿಂಗ್ ಎಲ್ಲಿಂದರೆ ತೊಗೊಂಬರ್ತಾರು ಅಂತ ಹಿಂಗೆ ಅನಿಸ್ತೈತಿ. ನೀವು ಎಷ್ಟು ಹ್ಯಾಪಿ ಮೂಮೆಂಟ್ಸನ್ನು ಶೇರ್ ಮಾಡಿರಿ, ಎಷ್ಟು ಖುಷಿನ ಅವ್ರ ಜೊತೆ ಹಂಚ್ಕೋರಿ, ಅವ್ರಿಗೆ ಮಾತ್ರ ಅದರೊಳಗೆ ಒಂದು ನೆಗೆಟಿವಿಟಿನ ಹುಡ್ಕ್ಯಾಡೋದಿರ್ತೈತಿ, ಒಂದು ಕೊಂಕನ ಹುಡ್ಕ್ಯಾಡೋದಿರ್ತೈತಿ. ಮತ್ತು ಅದ ಕೆಲಸ ಅವ್ರು ಯಾವಾಗಲೂ ಮಾಡ್ಕೋತಾನೆ ಇರ್ತಾರೆ. ಸೊ ಏನಪ್ಪ, ಏನೇನೋ ಹುಚ್ಚರಂಗೆ ಕಮೆಂಟ್ಸ್ ಮಾಡಿದ್ರು. ನೀವು ನಿಮ್ಮ ಅತ್ತೆನ ಕರ್ಕೊಂಡು ಹೋಗಬೇಕಾಗಿತ್ತು, ವಿನಯವರು ತಮ್ಮ ಅಮ್ಮನ ಕರ್ಕೊಂಡು ಹೋಗಬೇಕಾಗಿತ್ತು, ಅವ್ರ ಅಮ್ಮನ ಬಿಟ್ಟು ಹೆಂಡತಿ ಅಮ್ಮನ ಕರ್ಕೊಂಡು ಹೋಗ್ಯಾರು ಅಂತ ಹಿಂಗೆ ಏನೇನೋ ಏನೇನೋ. ನನಗಂತೂ ಈಗ ಏನು ಇಂಥವ್ರಿಗೆ ಕರೆ ನೋಡ್ರಪ್ಪ, ನಗು ಬರತ್ತೈತಿ, ಏನು ಮಾತಾಡೋದು ನಂಗೆ ತಿಳಿಬಾತು. ಬಟ್ ಏನು ಮಾಡೋಕ್ಕಾಗಂಗಿಲ್ಲ, ಅದೊಂದು ಗಾದೆ ಮಾತಾಯ್ತಲ್ಲ, ಪ್ರತ್ಯಕ್ಷ ನೋಡಿದ್ರು ಪ್ರಮಾಣಿಸಿ ನೋಡು ಅಂತ. ಆ ಗಾದೆ ಮಾತ ಸ್ವಲ್ಪ ಜನ ಯೂಸ ಮಾಡೋಂಗಿಲ್ಲ, ಅದೇನೋ ಯಾರೋ ಹಿರಿಯರು ಹೇಳ್ಯಾರು ತಗೋ ಅಂತ ಅಷ್ಟು ಲಕ್ಷ ಕೊಡೋಂಗಿಲ್ಲ. ಚೀಕು ಜಸ್ಟ್ 3 ತಿಂಗಳು ನಾವಿದ್ದ ಆವಾಗನ ನಮ್ಮ ಅತ್ತೆಗೆ ನಾವು ಫ್ಲೈಟ್ ಜರ್ನಿ ಮಾಡಿಸೀವಿ. ಈಗ ಆ ಮೂಮೆಂಟ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ. ನೋಡ್ರಿ, ನಮ್ಮ ಅತ್ತೆ ಚೀಕು ನಾನು ಮತ್ತು ವಿನಯವರು ಎಲ್ಲರೂ ಫ್ಲೈಟ್ ಜರ್ನಿ ಮಾಡೋಕ್ಕಂತನ ಹೊಂಟಿವಿ. ಚೀಕು ಎಲ್ಲಂಟಿ ಎಲ್ಲಂಟಿ ರೀ? ಹ್ಞೂ, ನಮ್ಮ ಮಮ್ಮಿಕಿತ ಫಸ್ಟ್ ನಾವು ನಮ್ಮ ಅತ್ತೆನ ಫ್ಲೈಟ್ ಜರ್ನಿ ಮಾಡ್ಸಕ್ಕೆ ಕರ್ಕೊಂಡು ಹೋಗಿದ್ವಿ. ವಿನಯವರು ಆಲ್ವೇಸ್ ತಮ್ಮ ಮಮ್ಮಿ ಪಪ್ಪಾಗನ ಫಸ್ಟ್ ಪ್ರಿಫ್ರೆನ್ಸ್ ಕೊಡ್ತಾರೆ. ಮತ್ತು ಅವ್ರ ಆಸೆಗಳು ಏನದಾವು, ಅವರು ಏನೇನೈತಿ ಅದನ್ನೆಲ್ಲ ಟೈಮ್ ಟು ಟೈಮ್ ಕಂಪ್ಲೀಟ್ ಮಾಡ್ತಿರ್ತಾರೆ. ಇನ್ನು ಎಲ್ಲ ಮೂಮೆಂಟ್ಸನ್ನು ನಾವು ಅಗದಿ ಈಚ್ ಆ್ಯಂಡ್ ಎವ್ರಿಥಿಂಗ್ ಎಲ್ಲ ವ್ಲಾಗ್ ಒಳಗೆ ಶೇರ್ ಮಾಡೋಕ್ಕಾಗಂಗಿಲ್ಲ. ಸೊ ಸ್ವಲ್ಪ ಜನ ಏನೋ ಒಂದು 10 ನಿಮಿಷದ ವ್ಲಾಗ್ ನೋಡಿ ಏನೇನೋ ಅನ್ಕೋತಿರ್ತಾರೋ, ಏನು ಮಾಡೋಕ್ಕಾಗಂಗಿಲ್ಲ ಅಂಥವ್ರ ಮಂದಿ ಮೆಂಟಾಲಿಟಿನ ಹಂಗೈತಿ ಅಂತಲೇ ಹೇಳ್ಬೋದು. ಸೊ ಇದು ಲಾಸ್ಟ್ ಇಯರ್, ಅಂದ್ರೆ ಲಾಸ್ಟ್ ಇಯರು ನಾಲ್ಕು ಆಗಂಗಿಲ್ಲ, ಭಾಳ ಅದಕ್ಕಿಂತ ಜಾಸ್ತಿನೇ ಟೈಮ್ ಆಯಿತು. ಯಾಕಂದರೆ ಚಿಕ್ಕು ಜಸ್ಟ್ 3 ತಿಂಗಳು ನಾವು ಇದ್ದ ಆವಾಗ ನಾವು ಈ ಫ್ಲೈಟ್ ಜರ್ನಿ ಮಾಡಿಸಿದ್ವಿ. ಇದನ್ನು ವ್ಲಾಗ್ ಅಂತ ಶೇರ್ ಮಾಡೋದು ನನಗೂ ಭಾಳ ಆಸೆ ಇತ್ತು. ಬಿಕಾಸ್ ಈ ರೀತಿ ಖುಷಿ ಮೂಮೆಂಟ್ಸನ್ನು ನಂಗೆ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಸೇರ್ತೈತಿ. ಬಟ್ ಏನಾಯ್ತು ಅಂದರೆ ಆವಾಗ ಚಿಕ್ಕುಂದೂ ಫಸ್ಟ್ ಫ್ಲೈಟ್ ಜರ್ನಿ ಇತ್ತು, ಅವ್ನು ಜಸ್ಟ್ 3 ತಿಂಗಳು ನಾವು ಇದ್ದ. ಅವ ಆ್ಯಕ್ಚುಲಿ ಫ್ಲೈಟ್ ಒಳಗೆ ಹೆಂಗೆ ರಿಯಾಕ್ಟ್ ಮಾಡ್ತಾನೋ, ಫ್ಲೈಟ್ ಒಳಗೆ ಹೆಂಗೆ ಕುಂದಿರ್ತಾನೋ, ಶಾಂತ್ ಕುಂದಿರ್ತಾನೋ ಇಲ್ಲೋ, ಹಿಂಗೆಲ್ಲ ಭಾಳಷ್ಟು ಕನ್ಫ್ಯೂಷನ್, ಒಂದು ಹೆದರಿಕೆ ನಮಗೂ ಇತ್ತು. ಈವನ್ ಕರೆ ಹೇಳಬೇಕಂದ್ರೆ ನಾವು ಡಾಕ್ಟರ್ ಕನ್ಸಲ್ಟೇಷನು ತೊಗೊಂಡಿದ್ವಿ ಕಿ ಚಿಕ್ಕುನ ಕರ್ಕೊಂಡು ಈ ಟೈಮ್ನಾಗ ಹೋಗ್ಬೋದಲ್ಲ ಅಂತ. ಅವ್ರು ಹೋಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರು. ಟೇಕ್ ಆಫ್ ಮಾಡೋ ಮುಂದದು ಸ್ವಲ್ಪ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು ಕಿ ಫೀಡಿಂಗ್ ಮಾಡ್ಕೋತೀರ್ರಿ, ಒನ್ ಟಂಗ್ ಡಿಸ್ಟ್ರಾಕ್ಟ್ ಇಡ್ರಿ ಅಂತ. ಬಿಕಾಸ್ ಜನ್ರಲಿ ಬೇಬೀಸ್ ಇದ್ದಾಗ ಏನಾಗ್ತೈತಿ, ಫ್ಲೈಟ್ ಟೇಕ್ ಆಫ್ ಮಾಡೋ ಮುಂದೆ ಸ್ವಲ್ಪ ಪೇನ್ ಆಗ್ತೈತಿ. ಸೊ ಹೀಗಾಗಿ ನಮ್ಮದು ಪೂರ್ತಿ ಜಾಸ್ತಿ ಲಕ್ಷ ಚಿಕ್ಕುನ್ ಕೇರ್ ಕಡೆ ಮತ್ತು ಚಿಕ್ಕುನ್ ಸೇಫ್ಟಿ ಕಡೆ ಜಾಸ್ತಿ ಇತ್ತು. ಹೀಗಾಗಿ ಇದನ್ನು ಒಂದು ವ್ಲಾಗ್ ಅಂತ ಆ ಟೈಮ್ನಾಗ ಶೇರ್ ಮಾಡೋಕ್ಕಾಗಲಿಲ್ಲ. ಬಟ್ ಆಬ್ವಿಯಸ್ಲಿ ನಮ್ಮ ಅತ್ತೆನ, ಅಂದರೆ ವಿನಯವ್ರ ಮಮ್ಮಿನ ಫಸ್ಟ್ ಫ್ಲೈಟ್ ಜರ್ನಿ ಮಾಡಿಸೋದು ನಮಗಾಗಿ ಒಂದು ದೊಡ್ಡ ಪ್ರೌಡ್ ಮೂಮೆಂಟ್, ಒಂದು ಖುಷಿ ಮೂಮೆಂಟ್. ಅದು ಮೆಮರಿ ನಮ್ಮ ಜೊತೆ ಲೈಫ್ ಟೈಮ್ ಇರಬೇಕು ಅಂತ ವಿನಯವರು ಆ ಎಲ್ಲ ಮೂಮೆಂಟ್ಸನ್ನು ನಮಗೆ ಯಾವಾಗ ಮನಸ್ಸು ಬರ್ತೈತಿ ಅವಾಗ ನೋಡೋಕೆ ಸಿಗಲಿ, ಒಂದು ಖುಷಿ ಪಡೋಕೆ ಸಿಗಲಿ ಅಂತ ಎಲ್ಲ ಸ್ವಲ್ಪ ಎಲ್ಲ ಮೂಮೆಂಟ್ಸನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ರು. ಅದನ್ನು ನಾನು ಇವತ್ತು ಆ್ಯಸ್ ಅ ವ್ಲಾಗ್ ಅಂತ ಶೇರ್ ಮಾಡಕತ್ತೀನಿ. ಬಿಕಾಸ್ ಕೆಲವೊಂದು ಸರ್ತಿ ಏನಾಗ್ತೈತೆ ಅಂದ್ರೆ, ನಾವು ಎಷ್ಟು ಚಲೋ ಇರಲಿ, ಈ ಸ್ವಲ್ಪ ಜನ ಏನು ಹುಳ ಬಿಡೋರು ಇರ್ತಾರಲ್ಲ, ಅವ್ರಿಗಾಗಿ ಇದು ಒಂದು ಸ್ವಲ್ಪ ಅವ್ರ ಕಣ್ಣು ಓಪನ್ ಆಗಲಿ, ಅವ್ರ ಮೈಂಡ್ ಒಂದು ಸ್ವಲ್ಪ ಓಪನ್ ಆಗಲಿ, ಅವ್ರ ತಲೆಯಾಗೇನು ಹುಚ್ಚರಂಗೆ ವಿಚಾರ ಬರ್ತಾವಲ್ಲ, ಅವಕ್ಕೆಲ್ಲಕ್ಕೂ ಒಂದು ಏನಂತಾರಪ್ಪ, ನಂಗೇನು ವರ್ಡು ತಿಳಿವತ್ತು, ಬಟ್ ಅದು ಕ್ಲಾರಿಫೈ ಒಂದು ಕ್ಲಿಯರ್ ಆಗಲಿ ಅಂತ ಈ ಮೂಮೆಂಟ್ಸನ್ನು ನಾನು ನಿಮ್ಮ ಜೊತೆ ಇಲ್ಲಿಗನ ಶೇರ್ ಮಾಡಾಕತ್ತೀನಿ. ಗಾಳಿ ಹೊಂಟೈತಿಲ್ಲ, ಕಿವಿ ಕೊಯ್ ಏನಾಗತ್ತಿಲ್ಲ ನೋಡಲ್ಲಿ, ಜಸ್ಟ್ ಮ್ಯಾಲ ಬಂದೀಗ.
ಆಮೇಲೆ ಮತ್ತ ಪೂರ ಮೇಲೆ ಹೋದ್ರೆ ನೆಲ ಕಾಣಂಗಿಲ್ಲ ಸ್ವಲ್ಪ ಬಗ್ಗೆ ನೋಡ. ಹೊಳ್ಳತತಿ ಈಗ ಹೊಳ್ಳತತಿ ಟರ್ನ್ ಆಗತ್ತೈತಿ ನೆಲ, ಭೂಮಿ ಕಾಣತೈತಿ ನೋಡ. ಅಲ್ಲಿ ನೋಡಲ್ಲ, ಅಲ್ಲಿ ನೋಡಲ್ಲಿ ನೋಡಲ್ಲಿ ಹಂಗ ಕಾಣದು. ಬಿಕಾಸ್ ಈಗ ಟರ್ನ್ ಐತ್ಲ. ಅಲ್ಲಿ ನೋಡಲ್ಲಿ ಮಸ್ತ್ ಕಾಣದಲ್ಲ. ನೋಡ್ರಿ, ನೋಡಿದ್ರಲ್ಲ ನಮ್ಮ ಅತ್ತೆಯಂದ ಫಸ್ಟ್ ಫ್ಲೈಟ್ ಜರ್ನಿ ಹೆಂಗಿತ್ತು ಅಂತ. ಸೊ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಅವ್ರು ಭಾಳ ಕಟ್ ಎಕ್ಸೈಟೆಡ್ ಇದ್ರು, ಬಿಕಾಸ್ ಅವ್ರದ್ದು ಇದೊಂದು ದೊಡ್ಡ ಕನಸಿತ್ತು ಫ್ಲೈಟ್ ಒಳಗೆ ಕುಂದಿರಬೇಕು ಅಂತ. ಸೊ ಫೈನಲಿ ಇವತ್ತು ಆ ಆಸೆ ಆ ಕನಸು ಕಂಪ್ಲೀಟ್ ಆಗಾಕತ್ತೈತಿ ನನಗಾಗಿ ಮತ್ತು ವಿನಯ್ ಅವ್ರಿಗೆ. ಇದು ಭಾಳ ದೊಡ್ಡ ಖುಷಿ ಮೂಮೆಂಟ್, ಒಂದು ಪ್ರೌಡ್ ಮೂಮೆಂಟ್. ಫುಲ್ ಅಂಜು ಬಿಟ್ಟಿದ್ರು ಟೇಕ್ ಆಫ್ ತೊಗೊಳ್ಳುವಾಗಂತರೂ, ಯಪ್ಪ ನಂಗೆ ಅಂಜಿಕೆ ಬರಾಗತ್ತೈತಿ ಅಂತಲೇ ಅನ್ನಕತ್ತಿದ್ರು. ಸೊ ಫಸ್ಟ್ ಟೈಮ್ ಯಾರು ಫ್ಲೈಟ್ ಜರ್ನಿ ಮಾಡ್ತಾರೋ ಅವ್ರಿಗೆ ಒಂದು ಸ್ವಲ್ಪ ಈ ರೀತಿ ಭಯ ಅನ್ಸತೈತಿ. ಅದರೊಳಗೆ ನಮ್ಮ ಮಮ್ಮಿ ಭಾಳ ಇನ್ನೋಸೆಂಟ್ ಅದಾರು, ಫುಲ್ ಜೋಕಾಲಿ ಕೂತಾಗ ಮ್ಯಾಲೆ ಹೆಂಗೆ ಹೊಟ್ಟೆಗೆ ಒಂಥರ ಗುಳುಮತ ಆಗ್ತೈತಲ್ಲ, ಆ ರೀತಿ ಅವ್ರಿಗೆ ಆಗಾಕತ್ತಿತ್ತು. ಆದರೂ ಫುಲ್ ಎಂಜಾಯ್ ಮಾಡಿದ್ರು ಅವರು ಜರ್ನಿನ. ಸ್ವಲ್ಪ ಆಗ್ಲಿಕತ್ಲೆ ಎಬ್ಬಿಸ್ಲ ಸ್ವಲ್ಪ, ಅಂದ್ರೆ ಮನಗಿಸ್ಬೇಡ ಅಂದ್ರ ಚೀಕು ಚೀಕು ಆಗ್ಲೆ. ನೋಡ್ರಿ ಚೀಕು ಎಷ್ಟು ಮಸ್ತ್ ಎಂಜಾಯ್ ಮಾಡಕತ್ತಾನು. ಆಕ್ಚುಲಿ ಖರೆ ಹೇಳ್ಬೇಕಂದ್ರೆ ನಾವು ಭಾಳ ಅಂಜಿದ್ವಿ, ಹೆಂಗೆ ಮಾಡ್ತಾನೋ ಏನೋ, ಇಡೀ ಫ್ಲೈಟ್ ಒಳಗೆ ಅಳಾಕತ್ತಂದ್ರೆ ಏನು ಮಾಡೋದು, ಗಪ್ ಕುಂಡ್ರಲಿಲ್ಲ ಆದರೆ ಏನು ಮಾಡೋದು, ಟೇಕ್ ಆಫ್ ತೊಗೊಳ್ಳುವಾಗ ಅವ್ಗೆ ಏನಾರು ತ್ರಾಸ ಆದರೆ ಏನು ಮಾಡೋದು ಈ ರೀತಿ. ಬಟ್ ಹಂಗೇನೂ ಆಗಲಿಲ್ಲ ದೇವ್ರ ದಯದಿಂದ, ಎಲ್ಲ ಮಸ್ತ್ ಆಯಿತು. ಚೀಕು ಫುಲ್ ಅಂದ್ರೆ ಫುಲ್ ಫ್ಲೈಟ್ ಜರ್ನಿ ಎಂಜಾಯ್ ಮಾಡ್ದ, ಹಿಂಗಾಗಿ ನಮಗೂ ಒಂಥರ ಸಮಾಧಾನ ಆಯಿತು. ಜಸ್ಟ್ ಅಂದ್ರೆ ಜಸ್ಟ್ ಚೀಕು 3 ತಿಂಗಳದಾವಿದ್ದ. ಈ ಎಲ್ಲ ಮೂಮೆಂಟ್ಸನ್ನು ಮತ್ತೊಮ್ಮೆ ನೋಡುವಾಗ ನನಗೆ ಎಷ್ಟು ಖುಷಿ ಆಗಾಕತ್ತೈತೆ ಅಂದರೆ ಏನು ಹೇಳಿ, ಭಾರಿ ಖುಷಿ ಆಗಾಕತ್ತೈತಿ, ಭಾರಿ ಕ್ಯೂಟ್ ಅನ್ಸಾಕತ್ತೈತಿ. ಸೊ ನನಗೂ ಒಂಥರ ಏನೋ ಒಳಗೊಂಥರ ಹೆದರಿಕೆ ಇತ್ತು, ಹೆಂಗಪ್ಪ ಏನಪ್ಪ ಕರ್ಕೊಂಡು ಹೋಗೂ ಅಲ್ಲ ಅಂತ. ಬಟ್ ಫೈನಲಿ ಎಲ್ಲ ಚಂದಿಂಗಾಯ್ತು, ಸೇಫ್ ಆಗಿತ್ತು. ನಾವೆಲ್ಲ ಈಗ ಫಸ್ಟ್ ಫ್ಲೈಟ್ ಜರ್ನಿ ಮಾಡಿದ್ರೆ ನಮ್ಮ ಚಿಕ್ಕಂದ ಜಸ್ಟ್ 3 ತಿಂಗಳು ಇದ್ದಾವಾಗನ ಫಸ್ಟ್ ಫ್ಲೈಟ್ ಜರ್ನಿ ಕಂಪ್ಲೀಟ್ ಆಯಿತು. ಸೊ ಒಂದು ಖುಷಿ ಮೂಮೆಂಟ್ ಅಲ್ಲ, ಕಿ ನಮಗೆಲ್ಲ ಈಗ ಕುಂಡ್ರಾಕೆ ಸಿಕ್ಕರೆ ನಮ್ಮ ಮಕ್ಕಳಿಗೆ ನಾವು 3 ತಿಂಗಳದಾಗ ಇದ್ದಾಗನ ಕುಂದ್ರಿಸ್ಬಿಟ್ವಿ ಅಂತ. ಸೊ ಮಮ್ಮಿದ ಮತ್ತು ಚಿಕ್ಕದ ಇಬ್ಬರದು ಕೂಡಿ ಇದು ಒಂದು ಫಸ್ಟ್ ಫ್ಲೈಟ್ ಜರ್ನಿ. ಸೊ ಈ ಮೂಮೆಂಟ್ ನಮಗಾಗಿ ಲೈಫ್ ಟೈಮ್ ಅಂದರೆ ಒಂದು ನೆನಪು ಮಾಡ್ಕೊಳ್ಳುವಾಗ ಅಥವಾ ಮತ್ತೊಮ್ಮೆ ಅದ್ರ ಬಗ್ಗೆ ಮಾತಾಡುವಾಗ ಒಂಥರ ನೆನಪು ಉಳಿತೈತಿ. ಸೊ ಭಾರಿ ಖುಷಿ ಅನ್ನಿಸ್ತು, ಭಾರಿ ಮಸ್ತ್ ಅನ್ನಿಸ್ತು. ಹೆಂಗತ್ತ ಫ್ಲೈಟ್ ಜರ್ನಿ? ಒಂದ್ ತಾಸು ಮಜಾ ಬರ್ತಿಲ್ಲ. ಅಂಜಿಕೋರ ಆತಿತ್ತು ನಡು ನಡು.
ಈ ರೀತಿ ಇತ್ತು ನೋಡ್ರಿ ನಮ್ಮ ಅತ್ತೆಯಂದ ಫಸ್ಟ್ ಫ್ಲೈಟ್ ಜರ್ನಿ. ಸೊ ಸ್ವಲ್ಪ ಜನ ಏನು ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಾರೋ ಅಥವಾ ಯಾವತ್ತೂ ಬರೀ ಕೊಂಕ್ ಹುಡ್ಕ್ಯಾಡಕ್ಕೆ ಟ್ರೈ ಮಾಡ್ತಾರೋ, ಯಾವತ್ತೂ ಬರೀ ನೆಗೆಟಿವಿಟಿ ಹುಡ್ಕ್ಯಾಡಕ್ಕೆ ಟ್ರೈ ಮಾಡ್ತಾರಲ್ಲ, ಅವ್ರ ಮೈಂಡ್ ಒಂದು ಸ್ವಲ್ಪ ಈಗ ಕ್ಲಿಯರ್ ಆಗೈತಿ ಅಂತ ಅನ್ಕೊಳಕತ್ತೀನಿ. ದೇವ್ರು ಒಂದು ಸ್ವಲ್ಪ ಅವ್ರಿಗೇನು ಚಲೋ ಬುದ್ಧಿ ಕೊಡಲಿ, ಅವ್ರದ್ದೂ ಒಂದು ಸ್ವಲ್ಪ ಲೈಫ್ ಸುಧಾರಿಸ್ಲಿ ಅಂತ ನಾನು ಪ್ರೇ ಮಾಡ್ತೀನಿ. ಯಾಕಂದ್ರೆ ಈ ಯಾರು ಈ ರೀತಿ ನೆಗೆಟಿವಿಟಿ ಇರ್ತಾರಲ್ಲ ಅವ್ರಿಗೆ ನಾವ ಪಾಸಿಟಿವಿಟಿ ಕೊಡಬೇಕು, ಒಂದು ಸ್ವಲ್ಪ ಅವರೂ ಅವ್ರ ಲೈಫ್ ಒಳಗೆ ಪಾಸಿಟಿವಿಟಿ ಬರಲಿ ಅಂತ. ನಂದರೆ ಐತೆ ನೋಡ್ರಪ್ಪ, ಎಷ್ಟಾಗ್ತದಷ್ಟು ಹ್ಯಾಪಿನೆಸ್ ಸ್ಪ್ರೆಡ್ ಮಾಡಬೇಕು, ಎಷ್ಟಾಗ್ತದಷ್ಟು ಪಾಸಿಟಿವಿಟಿ ಸ್ಪ್ರೆಡ್ ಮಾಡಬೇಕು ಅಂತ. ಬಟ್ ಸ್ವಲ್ಪ ಜನ ಇರ್ತಾರೋ ಅವ್ರಿಗೇನು ಮಾಡೋಕ್ಕಾಗಂಗಿಲ್ಲ, ಅವ್ರ ಮೆಂಟ್ಯಾಲಿಟಿನ ಹಂಗಿರ್ತೈತಿ. ಯಾಕಂದ್ರೆ ಇವ್ರು ತಾವರೇ ಒಂದರೆ ನೆಗೆಟಿವ್ ಇರ್ತಾರನ, ತಾವರೇ ಒಂದರೆ ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಿರ್ತಾರೋ, ಬಟ್ ತಮ್ಮ ಜೊತೆ ಒಂದು ನಾಲ್ಕು ಚಲೋ ಮಂದಿ, ಒಂದು ನಾಲ್ಕು ಪಾಸಿಟಿವ್ ಮಂದಿನೂ ನೆಗೆಟಿವ್ ಮಾಡಿರ್ತಾರೋ. ಈ ರೀತಿ ಏನು ತಮಗೆಲ್ಲ ಏಕ್ದಮ್ ಕ್ಲಿಯರ್ ಕಟ್ ಏಕ್ದಮ್ ಗೊತ್ತೈತಿ, ತಾವು ಎಲ್ಲ ಅಗದಿ ನೋಡ್ಯಾರು ಅನ್ನೋರ್ಗತ್ಲೇನೋ ಕಾನ್ಫಿಡೆಂಟ್ಲಿ ನೆಗೆಟಿವ್ ಕಮೆಂಟ್ಸ್ ಮಾಡ್ತಾರೋ, ಈ ರೀತಿ ಮತ್ತೊಬ್ಬರನ್ನ ಜಡ್ಜ್ ಮಾಡಬಾರ್ದು ಅಂತ ಹೇಳ್ತೀನಿ. ಯಾಕಂದ್ರೆ ರಿಯಾಲಿಟಿ ನಿಮಗೂ ಗೊತ್ತಿರಂಗಿಲ್ಲ, ಗೊತ್ತಿಲ್ಲದ ಗೊತ್ತಿದ್ದವ್ರಗತ್ಲೆ ಏನು ಬೇಕಾದ ಜಜ್ಮೆಂಟ್ ಮಾಡಬಾರ್ದು. ನಿಮಗೆ ಆ್ಯಕ್ಚುಲ್ ಒಳಗೆ ಅವ್ರ ಜರ್ನಿ ಖರೇನ ಟೋಟಲಿ ಗೊತ್ತಿದ್ದಾಗನ ಒಬ್ಬರ ಬಗ್ಗೆ ಏನಾದರೂ ಸೆಂಟೆನ್ಸ್ ಹೇಳಬೇಕು. ಅದರಿಂದ ಇದೆಲ್ಲ ಯಾಕೆ ಹೇಳತ್ತೀನಿ ಅಂದ್ರೆ, ನೀವೇನು ನೆಗೆಟಿವ್ ಕಮೆಂಟ್ ಮಾಡಿ ಹೋಗ್ತೀರಿ, ನಿಮ್ಗೇನು ಅದ್ರೊಳಗೆ ಮೇ ಬಿ ಖುಷಿ ಸಿಗ್ತಿರ್ಬೋದು. ಅಂದರೆ ಯಾರು ನೆಗೆಟಿವ್ ಕಮೆಂಟ್ಸ್ ಮಾಡ್ತಾರೋ, ಹೆಟ್ರಸ್ ಅದಾರೋ ಅವ್ರಿಗೆ ಹೇಳತ್ತೀನಿ. ಬಟ್ ಯಾರು ರೀಸೆಂಟ್ಲಿ ವ್ಲಾಗ್ ನೋಡೋಕ್ಕೆ ಶುರು ಮಾಡಿರ್ತಾರೋ ಅಥವಾ ಯಾರು ಹೊಸದಾಗಿ ಚಾನಲ್ ನೋಡೋಕ್ಕೆ ಶುರು ಮಾಡಿರ್ತಾರೋ ಅವ್ರಿಗೇನು ಗೊತ್ತಿರಂಗಿಲ್ಲ, ಇವ್ರ ನೆಗೆಟಿವ್ ಕಮೆಂಟ್ಸ್ ಓದಿ ಅವ್ರಿಗೂ ಅವ್ರ ಪಾಸಿಟಿವಿಟಿನೂ ನೆಗೆಟಿವಿಟಿ ಒಳಗೆ ಕನ್ವರ್ಟ್ ಆಗ್ತೈತಿ, ಅವ್ರಿಗೂ ಒಂಥರ ನೆಗೆಟಿವಿಟಿನ ಬರ್ತೈತಿ. ಸೊ ಇಂಥದ್ದು ಮಾಡಬೇಡ್ರಿ ಅಂತ ಹೇಳ್ತೀನಿ. ಬಟ್ ಏನು ಅವ್ರಿಗೆ ಅದ್ರೊಳಗೆ ಏನು ಖುಷಿ ಖುಷಿ ಸಿಕ್ತಿತ್ತಂದ್ರೆ ನನಗೂ ಗೊತ್ತಿಲ್ಲ, ಬಿಕಾಸ್ ನನಗಾರು ಇಷ್ಟು ನೆಗೆಟಿವ್ ಇರೋಕ್ಕಾಗಂಗೂ ಇಲ್ಲ. ನಮ್ಮೊಮ್ಮೆ ಮರೆ ನಂಗೆ ಅನಿಸ್ತತಿ ಇವರೇನೋ ಒಂದು ರ್ಯಾಂಡಮ್ ಯೂಟ್ಯೂಬರ್ ಮೇಲೆ ಬಂದು ಏನೂ ಗೊತ್ತಿಲ್ಲದ ಈ ರೀತಿ ನೆಗೆಟಿವ್ ಕಮೆಂಟ್ಸ್ ಮಾಡ್ತಾರೋ. ನಮ್ಮ ಬೇರೆಯವ್ರ ಲೈಫ್ ಒಳಗೇನ ಇಷ್ಟು ಅವ್ರು ನೆಗೆಟಿವಿಟಿ ಹುಡ್ಕಾಡಕ್ಕೆ ಟ್ರೈ ಮಾಡ್ತಿದ್ರೆ, ತಾವು ತಮ್ಮ ಸ್ವಂತ ಲೈಫ್ ಒಳಗೆ ಎಷ್ಟು ನೆಗೆಟಿವ್ ಇರ್ಬೋದು, ತಮ್ಮ ಮನೆ ಒಳಗೆ ಅವ್ರು ಎಷ್ಟು ನೆಗೆಟಿವ್ ಇರ್ಬೋದು, ತಮ್ಮ ಮನೆ ಎನ್ವೈರ್ಮೆಂಟ್ ಎಷ್ಟು ನೆಗೆಟಿವಿಟಿ ಮಾಡ್ತಿರ್ಬೋದು ಅಂತ ನನಗರೆ ಖರೇನೋ ಒಮ್ಮೆ ಅಜಾಬ್ ಅನಿಸ್ತೈತಿ. ನೆಗೆಟಿವಿಟಿ ಆಲ್ರೆಡಿ ಈ ದುನಿಯಾ ಒಳಗೆ ಭರ್ಪೂರ್ ಐತಿ, ಪಾಸಿಟಿವಿಟಿ ಕಡಿಮೆ ಐತಿ. ಆದಷ್ಟು ಎಲ್ಲರೂ ಹ್ಯಾಪಿ ಇರ್ರಿ, ಖುಷಿ ಇರಿ, ಪಾಸಿಟಿವಿಟಿ ಟ್ರೈ ಮಾಡಿರಿ ಸ್ಪ್ರೆಡ್ ಮಾಡೋಕ್ಕೆ, ಖುಷಿ ಇರೋಕ್ಕೆ ಟ್ರೈ ಮಾಡಿರಿ. ಅದರಿಂದ ನೋಡಿರಿ ಒಂದ್ಸಲ ಟ್ರೈ ಮಾಡಿ ನೋಡಿರಿ, ನಿಮ್ಗೂ ಒಂದು ಸ್ವಲ್ಪ ಸುಖ ಸಿಗ್ತೈತಿ, ನೆಮ್ಮದಿ ಸಿಗ್ತೈತಿ. ಸೊ ಅಷ್ಟೇ ಹೇಳ್ತೀನಿ, ಇನ್ನೇನು ಜಾಸ್ತಿ ಹೇಳೋಕ್ಕಾಗಂಗಿಲ್ಲ. ಬಾಕಿ ನಮ್ಮ ಯಾರು ರೆಗ್ಯುಲರ್ ವ್ಲಾಗ್ಸ್ ನೋಡ್ತಾರೋ ಅವ್ರಿಗಂತೂ ನಾನು ಸ್ಪೆಷಲಿ ಏನೂ ಹೇಳೋ ನೆಸೆಸಿಟಿ ಇಲ್ಲ, ಬಿಕಾಸ್ ಅವ್ರಿಗೆ ಆಲ್ರೆಡಿ ಗೊತ್ತೈತಿ ನಾವು ಹೆಂಗೆ ಅದೀವಿ, ನಾವು ಎಲ್ಲಿದ್ವಿ, ನಾವು ಎಷ್ಟು ಕಷ್ಟಪಟ್ಟೀವಿ. ಇವತ್ತೇನು ನಿಮಗೆ ನಮ್ಮ ಲೈಫ್ ಕಾಣಿಸಕತ್ತೈತಿ ಅದೇನು ಈಸಿಲಿ ನಮಗೇನು ಒಂದು ರಾತ್ರಿ ಒಳಗೆ ಸಿಕ್ಕಿಲ್ಲ. ನಾನು ವಿನಯವರು ಟೋಟಲ್ ಜೀರೋದಿಂದ, ಟೋಟಲ್ ಸ್ಕ್ರ್ಯಾಚ್ದಿಂದ ನಮ್ಮ ಲೈಫನ್ನು ಶುರು ಮಾಡೀವಿ. ಎಷ್ಟು ರಾತ್ರಿಗಳು ನಾವು ನಿದ್ದೆ ಕೆಟ್ಟೀವಿ, ಎಷ್ಟು ತ್ರಾಸ ತಗೊಂಡೀವಿ, ಎಷ್ಟು ಕಷ್ಟಪಟ್ಟೀವಿ, ಅದು ನಮ್ಮ ಮನೆ ಒಳಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೆ ಗೊತ್ತೈತಿ. ಅವ್ರಿಗೆ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಐತಿ, ಅವ್ರಿಗೆ ನಮ್ಮ ಮೇಲೆ ಭರೋಸಾನೂ ಐತಿ, ಮತ್ತು ನಮ್ಮ ಇಬ್ಬರಿಗೆ ಅಂತೂ ಆಲ್ರೆಡಿ ಅದು ಗೊತ್ತೈತಿ. ಸೊ ಸ್ಕ್ರ್ಯಾಚ್ದಿಂದ ಮೊದಲಿಂದ ಯಾರು ನಮ್ಮ ವ್ಲಾಗ್ಸ್ ನೋಡ್ತಾರೋ ಅವರೂ ನಮ್ಮ ಈ ಜರ್ನಿನ ನೋಡ್ಯಾರು. ಸೊ ಅವ್ರಿಗೂ ಸಪ್ರೇಟಾಗಿ ನಾನು ಏನೂ ಹೇಳೋ ನೆಸೆಸಿಟಿ ಇಲ್ಲ, ಅವರನ್ನ ಉಲಟ್ ನನಗೆ ಮೋಟಿವೇಟ್ ಮಾಡ್ತಿರ್ತಾರೆ ಎಲ್ಲರೂ. ಅಕ್ಕ ನಿಮ್ದು ಇನ್ನೂ ಚಲೋ ಆಗಲಿ, ಇನ್ನೂ ಒಳ್ಳೆಯದಾಗಲಿ, ದೇವ್ರು ನಿಮಗೆ ಬ್ಲೆಸ್ಸಿಂಗ್ಸ್ ಕೊಡಲಿ, ನಿಮ್ಮ ಸ್ಟ್ರೆಂತ್ ಇನ್ನೂ ಜಾಸ್ತಿ ಆಗಲಿ, ನೀವು ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಎಲ್ಲ ಹೇಳ್ತಿರ್ತಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್, ಈ ರೀತಿ ನೀವು ಯಾವಾಗಲೂ ನನಗೆ ಬ್ಲೆಸ್ಸಿಂಗ್ಸ್ ಕೊಡ್ತಿರ್ತೀರಿ. ಬಟ್ ಸ್ವಲ್ಪ ಜನ ಏನು ನೆಗೆಟಿವ್ ಅದಾರಲ್ಲ ಅವ್ರಿಗೆ ನಾನು ಇವತ್ತು ಥ್ಯಾಂಕ್ ಯುನ ಹೇಳ್ತೀನಿ. ಯಾಕಂದ್ರೆ ಅವ್ರು ಹಂಗೆ ಕಮೆಂಟ್ಸ್ ಮಾಡಿರುತ್ತೆ ಈ ನಮ್ಮ ಅತ್ಯಂತ ಫ್ಲೈಟ್ ಜರ್ನಿ ಮಾಡಿಸಿದ್ದ ಎಲ್ಲ ವ್ಲಾಗನ್ನು, ಎಲ್ಲ ಮೂಮೆಂಟ್ಸನ್ನು, ಖುಷಿ ಮೂಮೆಂಟನ್ನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ನನಗೂ ಒಂದು ಚಾನ್ಸ್ ಸಿಕ್ತು. ಅದರ್ವೈಸ್ ಇದು ಹೆಂಗಾಗಿತ್ತಂದ್ರೆ ಅವಾಗ ವ್ಲಾಗ್ ಮಾಡೋಕ್ಕೆ ಪಾಸಿಬಲ್ ಇಲ್ಲ, ಚಿಕ್ಕು ಭಾಳ ಸಣ್ಣವದನು, ಮತ್ತು ನಾನೂ ಬಾಣ್ತಿನ ಇದ್ನಿ ಅಂತ ಹೇಳ್ಬೋದು. ಆ ಟೈಮ್ನಾಗ ಕಿಮ್ಯಾಗಳ್ಳಿ, ಕಾಲಾಗ ಸಾಕ್ಸ್, ಸ್ವೆಟರ್ ಎಲ್ಲ ನೋಡಿರ್ಬೋದು ನೀವು, ನಂದು ಕಾಸ್ಟ್ಯೂಮ್ ಎಲ್ಲ ತಿಳ್ಕೊಂಡಿರ್ಬೋದು. ಸೊ ಅಟ್ಲೀಸ್ಟ್ ಈ ಮೂಮೆಂಟ್ಸ್ ನಮಗೂ ಒಂದು ಖುಷಿ ಅಲ್ಲ, ಒಂದು ಆಮೇಲೆ ನೋಡೋಕೆ ಮಜಾ ಅನಿಸ್ತೈತಲ್ಲ. ಸೊ ಹಿಂಗಾಗಿ ನಾವು ನಮಗಾಗಿ ಅಂತ ಈ ಮೂಮೆಂಟ್ಸನ್ನು ವಿನಯವರು ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ರು. ಕಿ ಮಮ್ಮಿನ ಫ್ಲೈಟ್ ಜರ್ನಿ ಮಾಡುವಾಗ ಏನೇನಾಯ್ತು, ನಮ್ಮ ಕಡೆನೂ ಇರ್ಲಪ್ಪ ಮೂಮೆಂಟ್ಸ್ ಅಂತ. ಬಟ್ ಅವ್ರು ಯಾರು ಸ್ವಲ್ಪ ಜನ ಹೆಟರ್ಸ್ ಅದಾರು, ಅವ್ರ ಏನಂತಾರ ಕಮೆಂಟ್ಸ್ ಮಾಡಿದ್ರೆ ಅದಕ್ಕೆ ಈ ಖುಷಿ ಮೂಮೆಂಟ್ಸ್ ನನಗೆ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಸಿಕ್ತು. ಹಂಗೂ ಅವ್ರಿಗೆ ಈಗ ಥ್ಯಾಂಕ್ ಯುನ ಹೇಳ್ಬೇಕು ನಾನು. ಸೊ ನಗುನ ಬರತ್ತೈತಪ್ಪ, ಏನು ಕರೆನ ತಿಳಿಯಂಗಿಲ್ಲ ಒಮ್ಮೆ ಎಲ್ಲಿಂದ ಏನು ಹುಡ್ಕ್ಯಾಡ ಮೆಂಟಾಲಿಟಿ ತರ್ತಾರಂತ. ಬಟ್ ಇಟ್ಸ್ ಓಕೆ, ಏನು ಮಾಡೋಕ್ಕಾಗಂಗಿಲ್ಲ. ಕ್ವಿಕ್ಲಿ ಒಂದು ರೂಮ್ ಟೂರು ಕೊಟ್ಟಿನಿ. ಈ ರೂಮ್ ನಾವು ಅವಾಗ ಬುಕ್ ಮಾಡಿದ್ವಿ, ಮಸ್ತ್ ಇತ್ತು ರೂಮ.
ಅಗದಿ ಮಸ್ತ್ ಸ್ಪೇಷಿಯಸ್ ಇತ್ತು. ಚಿಕ್ಕನು ನೋಡ್ರಿ ಬೆಡ್ ಮೇಲೆ ಎಷ್ಟು ಚಂದ ಎಂಜಾಯ್ ಮಾಡತ್ತಾನೋ. ಕರೆ ಹೇಳ್ಬೇಕಂದ್ರೆ ಕರೆ ಭಾಳ ಖುಷಿ ಆಗಕತ್ತೈತಿ. ಬಿಕಾಸ್ ಕರೆಣನೂ ಭಾಳ ಅಂಜಿದ್ವಿ ಹೆಂಗಪ್ಪ ಏನಪ್ಪ ಅಂತ. ಬಟ್ ಚಿಕ್ಕು ಭಾಳ ಚಂದ ಸಪೋರ್ಟ್ ಮಾಡ್ದ, ಅಗದಿ ನಿವಾಂತಿದ್ದ, ಎಂಜಾಯ್ ಮಾಡ್ದ. ಮೇ ಬಿ ವಿನಯವ್ರಗತ್ಲೆ ಅವನಿಗೆ ನೋಡಿ ಟ್ರಾವೆಲಿಂಗ್ ಭಾಳ ಸೇರ್ತೈತಿ ಅಂತ ನನಗೆ ಅನ್ಸಾಕತ್ತೈತಿ. ಬಿಕಾಸ್ ನೋಡ್ರಿ ಸ್ಟಾರ್ಟ್ದಿಂದ ನಾವು ಎಲ್ಲಿನೂ ಹೊರಗೆ ಹೋಗೋದಿತ್ತಂದ್ರೆ ಎಂಜಾಯ್ ಮಾಡ್ತಾನೆ ಫುಲ್. ವಿನಯವ್ರಿಗೆ ಟ್ರಾವೆಲಿಂಗ್ ಅಂದ್ರೆ ಭಾಳ ಇಷ್ಟ, ಅಡ್ಡಾಡಕ್ಕೆ ಹೊರಗಿನ ಡಿಫ್ರೆಂಟ್ ಡಿಫ್ರೆಂಟ್ ಫುಡ್ ಟ್ರೈ ಮಾಡೋಕೆ ಅವ್ರಿಗೆ ಭಾಳ ಸೇರ್ತೈತಿ. ಸೊ ಮೇ ಬಿ ಮಗನೂ ಅವ್ರಿಗತ್ಲೇನ ಆಗಕತ್ತಾನಂತ ನನಗರೆ ಅನ್ಸಾಗತ್ತೈತಿ. ಹೋಪ್ ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗೈತಿ. ನಮ್ಮ ಅತ್ತೆನ ಫಸ್ಟ್ ಫ್ಲೈಟ್ ಜರ್ನಿ ನೋಡಿ ನೀವು ಎಲ್ಲರೂ ಖುಷಿ ಪಟ್ರಿ ಅಂತ ಅಂದ್ಕೊಳಕತ್ತೀನಿ. ಲಾಸ್ಟ್ಗೆ ಕಡಿಕ ಒಂದು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅಂದ್ರೆ, ನನಗೆ ಮತ್ತು ವಿನಯವ್ರಿಗೆ ನನ್ನ ಪೇರೆಂಟ್ಸ್ ಬೇರೆ ಅವ್ರ ಪೇರೆಂಟ್ಸ್ ಬೇರೆ ಅನ್ನೋ ಭೇದ ಭಾವನೆ ಇಲ್ಲ. ನಾವು ಫ್ರಮ್ ದ ಡೇ ಒನ್ ನಮ್ಮ ಮದುವೆ ಆದಾಗಿಂದ ಇಬ್ಬರೂ ಪೇರೆಂಟ್ಸನ್ನು ನಮ್ಮ ಪೇರೆಂಟ್ಸ್ ಅಂತ ಆಕ್ಸೆಪ್ಟ್ ಮಾಡ್ಕೊಂಡೀವಿ. ಸೊ ಹಿಂಗಾಗಿ ನಮಗೆ ಎಷ್ಟು ಪಾಸಿಬಲ್ ಆಗ್ತೈತಿ, ನಮಗೆ ಎಷ್ಟು ಆಗ್ತೈತಿ ಅಷ್ಟು ನಾವೆಲ್ಲನೂ ಅವ್ರಿಗಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಇಷ್ಟೇ ನಾನು ಎಲ್ಲನೂ ವ್ಲಾಗ್ ಒಳಗೆ ತೋರ್ಸೋಕ್ಕಾಗಂಗಿಲ್ಲ. ಕೆಲವೊಂದು ವ್ಲಾಗ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀವಿ, ಕೆಲವೊಂದು ಮೂಮೆಂಟ್ಸನ್ನು ನಾವಾಗೆ ಸ್ವತಃ ಎಂಜಾಯ್ ಮಾಡಿರ್ತೀವಿ. ಎಲ್ಲನೂ ನಾವು ಶೂಟ್ ಮಾಡಿ ಮಾಡಿ ಹಾಕಂಗಿಲ್ಲ ಅಷ್ಟು. ಯಾರು ನನ್ನ ರೆಗ್ಯುಲರ್ ವ್ಯೂವರ್ಸ್ ಅದಾರೋ, ಮೊದಲಿಂದ ವ್ಲಾಗ್ಸ್ ಯಾರು ನೋಡ್ತಾರೋ ಅವ್ರಿಗೆಲ್ಲ ಗೊತ್ತೈತಿ. ಅವ್ರಿಗಾಗಿ ಅವ್ರಿಗೆ ನಾನು ಏನೋ ಹೇಳೋ ನೆಸೆಸಿಟಿ ಇಲ್ಲ. ಸ್ವಲ್ಪ ಜನ ಯಾರು ಹುಳ ಬಿಡಕ್ಕೆ ಬರ್ತಾರಲ್ಲ ಅವ್ರಿಗಾಗಿ ಈ ಒಂದು ಮೆಸೇಜ್. ನೀವೂ ಖುಷಿ ರೀ, ನಿಮ್ಮ ಲೈಫ್ನು ಪಾಸಿಟಿವ್ ಮಾಡ್ಕೋರಿ, ಮತ್ತೊಬ್ರಿಗೆ ಖುಷಿ ಇಡಕ್ಕೆ ಬೇಡ್ರಿ, ಅವ್ರ ಲೈಫ್ ಒಳಗೂ ಪಾಸಿಟಿವಿಟಿ ಆಗಲಿ, ಎಲ್ಲರೂ ಬೆಳೀಲಿ ಅಂತ ವಿಶ್ ಮಾಡ್ತೀನಿ. ಆಮೇಲೆ ನೆಕ್ಸ್ಟ್ ಹೇಳಬೇಕಂದ್ರೆ, ನಾವು ವಾಪಸ್ ಬರುವಾಗ ನಮ್ಮದು ಒಂಥರ ಮಜಾ ಆಯಿತು, ಒಂದು ಇನ್ಸಿಡೆಂಟ್ ಆಯಿತು ನಮ್ಮ ಜೋಡಿ. ಅದನ್ನು ಆಬ್ವಿಯಸ್ಲಿ ಅವಾಗ ವ್ಲಾಗ್ ಮಾಡಿರಲಿಲ್ಲ, ಬಟ್ ಆ ಮೂಮೆಂಟ್ಸ್ನ ನಾವು ಕ್ಯಾಪ್ಚರ್ ಮಾಡ್ಕೊಂಡಿವಿ. ಹಿಂಗಾಗಿ ನೆಕ್ಸ್ಟ್ ವ್ಲಾಗ್ ನೋಡೋದು ಮಿಸ್ ಮಾಡಬೇಡ್ರಿ. ಆ ಏನು ಇನ್ಸಿಡೆಂಟ್ ಆಯಿತು ಅನ್ನೋದು ನೆಕ್ಸ್ಟ್ ವ್ಲಾಗ್ ಒಳಗೆ ನಾನು ಶೇರ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳಕತ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡಿರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್ ಬಾಯ್.